ಹಠಾತ್ ಹೃದಯಾಘಾತವಾದ ಸಂದರ್ಭದಲ್ಲಿ ಅಂತಹವರಿಗೆ ಚಿಕಿತ್ಸೆ ಉಚಿತವಾಗಿ ನೀಡಿ ಪ್ರಾಣ ಉಳಿಸುವಂತಹ ಸಲುವಾಗಿ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿದ್ದು ಕಲ್ಪತರುನಾಡು ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿಯೂ ಕೂಡ ಈ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಬೇಕು ಹಾಗಾದ್ರೆ ಆ ಯೋಜನೆಯ ಸದುಪಯೋಗ ಪಡೆದುಕೊಳ್ಳುವುದು ಹೇಗೆ ಗೊತ್ತಾ ಈ ಕುರಿತು ನಮ್ಮ ಪ್ರತಿನಿಧಿ ಗಿರೀಶ್ ಜಿಲ್ಲಾಸ್ಪತ್ರೆಯ ಚಿಕಿತ್ಸಕರಾದಂತಹ ಡಾ ಅಸ್ಗರ್ ಬೇಗ್ ಮತ್ತು ಹೃದಯ ತಜ್ಞ ಡಾ ಭಾನುಪ್ರಕಾಶ್ ಅವರೊಂದಿಗೆ ಮಾತನಾಡಿದ್ದಾರೆ ಇಲ್ಲಿದೆ ನೋಡಿ ಹಠಾತ್ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಜನರ ಪ್ರಾಣವನ್ನು ಉಳಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗ ದಿಟ್ಟ ನಿರ್ಧಾರವನ್ನು ಇಟ್ಟಿರುವಂಥದ್ದು ಆ ನಿಟ್ಟಿನಲ್ಲಿ ಈಗ ಪುನೀತ್ ರಾಜ್ಕುಮಾರ್ ಅವರ ಹೃದಯ ಜ್ಯೋತಿ ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು ತುಮಕೂರು ಜಿಲ್ಲೆಯಲ್ಲೂ ಕೂಡ ಆ ಯೋಜನೆ ಈಗ ಜನರಿಗೆ ಉಪಯೋಗವಂಥದ್ದು ನಮ್ಮ ಜೊತೆ ಅಸ್ಗರ್ ಬೇಗ್ ಸರ್ ಇದ್ದಾರೆ ಜ ತುಮಕೂರು ಜಿಲ್ಲಾ ಶಸ್ತ್ರಚಿಕಿತ್ಸಕರು ಅವ್ರನ್ನ ಮಾತಾಡಿಸ್ತೀನಿ ಈ ಯೋಜನೆ ಯಾವ ರೀತಿಯಾಗಿ ಸದುಪಯೋಗ ಪಡ್ ಪಡಿಸ್ಕೋಬೇಕು ಅಂತೇಳಿ ಸರ್ ನಮಸ್ತೆ ಈಗ ನಮಸ್ಕಾರ ಪುನೀತ್ ರಾಜ್ಕುಮಾರ್ ಅವರ ಹೃದಯ ಜ್ಯೋತಿ ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿ ಮಾಡಿರುವಂಥದ್ದು ಜನರು ಅದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಬೇಕು ಸರ್ ಇವಾಗ ತಮಗೆಲ್ಲ ಗೊತ್ತಿದೆ ನಮ್ಮ ನೆಚ್ಚಿನ ಫಿಲ್ಮ್ ಆ್ಯಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ತೀವ್ರ ಹೃದಯಘಾತದಿಂದ ಸಾವನ್ನಪ್ಪಾರೆ ಭಾಳ ದುಃಖದ ಸಂಗತಿ ಇಡೀ ದೇಶನೇ ಅವರು ದುಃಖಕ್ಕೆ ಸ್ಪಂದಿಸಿದ್ರು ಈ ಮತ್ತೆ ಯುವಕರಲ್ಲಿ ಈ ಥರ ಘಟನೆ ಆಗಬಾರ್ದು ಸರ್ಕಾರ ಏನು ಮಾಡಿದ್ರು ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಪುನೀತ್ ಹೃದಯ ಜ್ಯೋತಿ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದೆ ಆ ಕಾರ್ಯಕ್ರಮ ಉದ್ದೇಶನೆಂದರೆ ನಮ್ಮಲ್ಲಿ ಸ್ಟೆಮಿ ಅಂತ ಒಂದು ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮದಲ್ಲಿ ಏನಂದರೆ ಸ್ಟೆಮಿ ಪೇಷಂಟ್ ಯಾರಾದರೂ ತೀವ್ರ ಉದು ನೋವು ಮತ್ತು ಹೃದಯಾಘಾತದಿಂದ ಬಂದರೆ ಅವರಿಗೆ ಇ ಸಿ ಜಿ ಮಾಡಲಾಗುತ್ತದೆ ಇ ಸಿ ಜಿನಲ್ಲಿ ಕೆಲವು ಚೇಂಜಸ್ ಇರುತ್ತೆ ಅದು ಫಸ್ಟ್ ಮೊಟ್ಟ ಮೊದಲಿಗೆ ಏನಾದರೂ ಸಿವಿಯರ್ ಚೇಂಜ್ ಅಂದರೆ ಎಸ್ ಟಿ ಎಲಿವೇಶನ್ ಅಂತಾರೆ ಆ ಎಸ್ ಟಿ ಎಲಿವೇಶನ್ ಎಂದರೆ ತಕ್ಷಣ ಆ ಒಂದು ಇ ಸಿ ಜಿಯನ್ನು ನಮ್ಮ ಹಬ್ ಹಾಸ್ಪಿಟ್ಲು ಜಯದೇವ ಹಾಸ್ಪಿಟ್ಲಿಗೆ ಆ ಒಂದು ಇಂಟರ್ನೆಟ್ ಸ ಮುಖ್ಯಾಂತರ ಅವ್ರಿಗೆ ಅಲ್ಲಿ ನಮ್ಮ ಶ್ರೇಷ್ಠ ತಜ್ಞರಿರ್ತಾರೆ ಈ ಕಾರ್ಡಿಯೋಲಿಸ್ಟ್ ಇರ್ತಾರೆ ಅವರು ಅದು ಪರಿಶೀಲಿಸಿ ಐ ಸಿ ಜಿಯನ್ನು ಪಾಲಿಸಿ ನಮಗೆ ಒಂದು ಅಡ್ವೈಸ್ ಕೊಡ್ತಾರೆ ನಮ್ಮ ಫಿಸಿಷಿಯನ್ಸ್ಗೆ ಮತ್ತು ನಮ್ಮ ಕ್ಯಾಶುಲಿಟಿ ಡಾಕ್ಟರ್ಸ್ಗೆ ಒಂದು ಅಡ್ವೈಸ್ ಹೇಳ್ತಾರೆ ಆ ಒಂದು ಅಡ್ವೈಸ್ ಪಾಲನೆ ಮೇಲೆ ಅಲ್ಟಿಪೇಸ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ ಅದು ಭಾಳ ಕಾಸ್ಟ್ಲಿ ಮುಂಚೆ ಎಲ್ಲ ಭಾಳ ಕಾಸ್ಟ್ಲಿ ಇತ್ತದು ಇವಾಗ ಆ ಇಂಜೆಕ್ಷನ್ ಫ್ರೀಯಾಗಿ ಬಾ ಬೇರೆ ಇಂಜೆಕ್ಷನ್ ಇತ್ತು ಅದರಲ್ಲಿ ರಿಯಾಕ್ಷನ್ಸ್ ಬರ್ತಾಯಿತ್ತು ಈ ಅಲ್ಟಿಪೇಸಲ್ಲಿ ಝೀರೋ ರಿಯಾಕ್ಷನ್ಸು ನೆಗ್ಲಿಜಿಬಲ್ ರಿಯಾಕ್ಷನ್ಸು ಪ್ಲಸ್ ಪೇಷಂಟ್ಗೂ ಒಳ್ಳೆಯದಾಗುತ್ತೆ ತಕ್ಷಣ ಆ ಇಂಗೇಷನ್ ಕೊಟ್ಟು ತಕ್ಷಣ ಆ ಪೇಷಂಟನ್ನು ಚೇತರಿಸ್ಕೊಳ್ಬೇಕಾದ್ರೆ ನಾವು ನಮ್ಮ ಶ್ರೀ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋಲಜಿ ಹಬ್ಬ ಆಗುತ್ತೆ ಅಲ್ಲಿ ನಾವು ಆ್ಯಂಬುಲೆನ್ಸ್ ಮುಖಾಂತರ ಮತ್ತು ಶ್ರೇಷ್ಠ ಚಿಕಿತ್ಸೆಗೆ ಅಲ್ಲಿ ಕಳಿಸ್ಕೊಡ್ತೀವಿ ಅದನಂತರ ಜನರಲ್ಲಿ ಈ ಈ ಒಂದು ಕಾರ್ಯಕ್ರಮ ಯಾಕೆ ಸರ್ಕಾರ ಮಾಡ್ತಾಯಿದೆ ಅಂದರೆ ಇವಾಗ ನೋಡ್ತಾಯಿದ್ದೀರಾ ಹದಿನೆಂಟು ವರ್ಷ ವಯಸ್ಸು ಇಪ್ಪತ್ತೈದು ವರ್ಷ ವಯಸ್ಸು ಹುಡುಗರಿಗೆ ಮತ್ತು ಯುವಕರಿಗೆ ಈ ಒಂದು ಹೃದಯಘಾತವನ್ನು ನೋಡ್ತಾ ಇದ್ದೀವಿ ನಾವು ಭಾಳ ದುಃಖದ ಸಂಗತಿ ಇದು ಯಾಕೆಂದರೆ ನಮ್ಮ ದೇಶದ ಒಂದು ಶಕ್ತಿ ಏನಿದೆ ಯುವಕ ಜನಕದಲ್ಲಿ ಶಕ್ತಿ ಅದು ನಮ್ಮ ಯುವಕ ಜನ ಕಾಯಿಲೆಯಲ್ಲಿ ಬಿಟ್ಟರೆ ನಮ್ಮ ಜಿ ಡಿ ಪಿ ಸರ್ವನಾಶ ಆಗುತ್ತೆ ಎಕನಾಮಿಕ್ ಸರ್ವನಾಶ ಆಗುತ್ತೆ ಹಾಗೂ ಬರೇ ನಮ್ಮ ದೇಶದ ಯುವಕರು ಕಾಯಿಲೆಯಲ್ಲಿ ನರಳುತ್ತಾರೆ ಸೊ ಇದು ಒಂದು ತಡೆ ಹಿಡಿಯೋಕ್ಕೆ ಏನು ಮಾಡುತ್ತೆ ಸರ್ಕಾರ ಈ ಒಂದು ಅಲ್ಟಿಪ್ಲೇಸ್ ಇಂಗೇಷನ್ ಕೊಟ್ಟರೆ ತಕ್ಷಣ ಆ ನಮ್ಮ ಬ್ಲಡ್ ವೆಝಲ್ಸಲ್ಲಿ ಏನು ಬ್ಲಡ್ ಕ್ಲಾಟ್ ಆಗಿರುತ್ತೆ ಅದಕ್ಕೆ ಡಿಸಾಲ್ವ್ ಮಾಡಿಬಿಟ್ಟು ನೆಕ್ಸ್ಟ್ ಅಟ್ಯಾಕ್ ಆಗೋಕ್ಕೆ ಹಿಡಿಯುತ್ತೆ ಸೊ ಮತ್ತೆ ಒಂದು ಜೀವವನ್ನು ಕಾಪಾಡ್ಬೋದು ಸೊ ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಹೃದಯ ಹೃದಯ ಜ್ಯೋತಿ ಅಂತ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡಿದೆ ಇದಕ್ಕೆಲ್ಲ ಜನರು ಎಲ್ಲ ಇದರಲ್ಲಿ ಅರಿವು ಮೂಡಿಸ್ಕೊಂಡು ಜನರು ತಕ್ಷಣ ಎದೇನೋ ಬಂದರೆ ತಕ್ಷಣ ಹಾಸ್ಪಿಟ್ಲಿಗೆ ಬರಬೇಕು ಎಲ್ಲ ಸರ್ಕಾರಿ ಹಾಸ್ಪಿಟ್ಲ್ ಡಿಸ್ಟಿಕ್ಟ್ ಆಸ್ಪಿಟ್ಲ್ಗೆ ವ್ಯವಸ್ಥೆ ಇದೆ ಪ್ಲಸ್ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತಾರನಲ್ಲಿ ಎಲ್ಲ ತಾಲೂಕು ಹಾಸ್ಪಿಟ್ಲಲ್ಲಿ ಇದು ವ್ಯವಸ್ಥೆ ನಮ್ಮ ಸರ್ಕಾರ ಜಾರಿಗೊಳಿಸುತ್ತೆ ಸರ್ ಈಗ ಸದ್ಯಕ್ಕೆ ತಾಲೂಕು ಆಸ್ಪತ್ರೆಯಲ್ಲಿ ಈ ಸೇವೆ ಸಿಗುತ್ತಾ ಅಂತ ಈ ಒಂದು ಉಚಿತ ಸೇವೆ ಸಿಗುತ್ತಾ ಅಂತ ಕೆಲವು ತಾಲೂಕು ಹಾಸ್ಪಿಟ್ಲ್ಗಳಿಗೆ ಸಿಗ್ತಾ ಇದೆ ಬಟ್ ಎಲ್ಲ ಡಿಸ್ಟಿಕ್ ಆಸ್ಪಿಟ್ಲ್ ಈ ಸೇವೆಯನ್ನು ಲಭ್ಯವಿದೆ ಸೊ ನಮ್ಮ ಒಂದು ಪೈಲಟ್ ಪಾಸ್ಟಲ್ಲಿ ತುಮಕೂರು ಮುಂಚೆನೇ ಸ್ಟಾರ್ಟ್ ಮಾಡಿದರು ನಾವು ಸುಮಾರು ಒಂದು ನಮ್ಮ ಫಿಸಿಷಿಯನ್ ಹೇಳ್ತಾರೆ ಬಗ್ಗೆ ಸ್ಟೆಮಿ ಕಾರ್ಯಕ್ರಮ ಇವರೇ ನಮ್ಮ ನೋಡಲ್ ಆಫೀಸರ್ ಡಾಕ್ಟರ್ ಭಾನುಪ್ರಕಾಶ್ ಅಂತ ಫಿಸಿಷಿಯನು ಅವರು ಈ ಬಗ್ಗೆ ಈ ಕಾರ್ಯಕ್ರಮ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತಾರೆ ಓಕೆ ಸರ್ ಈಗ ಈ ಒಂದು ಏನು ಈ ಕಾರ್ಯಕ್ರಮದ ಅಡಿಯಲ್ಲಿ ಈಗ ಎಲ್ಲಾದರೂ ತಾಲೂಕು ಆಸ್ಪತ್ರೆಗಳಲ್ಲಿ ಈ ಥರದ ಪೇಷಂಟ್ಗಳಿಗೆ ಬಂದ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳು ಯಾವ ರೀತಿ ಸೂಚನೆಯನ್ನು ಕೊಡಬೇಕು ಅಥವಾ ಜಿಲ್ಲಾ ಜಿಲ್ಲಾಸ್ಪತ್ರೆಗೆ ಕಳಿಸ್ಕೊಡುವಂಥ ಕೆಲಸ ಆಗಬೇಕು ಯಾಕಂದರೆ ಅಲ್ಲಿ ಬೇಗ ಒಂದಷ್ಟು ಸೌಲಭ್ಯ ಸಿಗೋಲ್ಲ ಆ ನಿಟ್ಟಿನಲ್ಲಿ ಅವ್ರಿಗೇನು ಒಂದು ಸೂಚನೆ ಕೊಡ್ತೀರಾ ಅಂತ ಇವಾಗ ಮುಂಚೆಯಿಂದ ಒಂದು ಡಾಕ್ಟ್ರ್ ಎಮ್ ಬಿ ಬಿ ಎಸ್ ಮಾಡಿದ ಮೇಲೆ ಒಂದು ಇಂಟರ್ನ್ಶಿಪ್ ಮಾಡಿದ ಮೇಲೆ ಅವರೆಲ್ಲ ಕ್ಯಾಶುಲ್ ಡ್ಯೂಟಿ ಪ್ಲಸ್ ಮೆಡಿಸಿನ್ ವಾರ್ಡು ಪ್ಲಸ್ ತೀರ್ವ ಘಟಕ ವಾರ್ಡಲ್ಲಿ ಕೆಲಸ ಮಾಡಿರ್ತಾರೆ ಅವರಿಗೆಲ್ಲ ಟ್ರೈನಿಂಗ್ ಆಗಿರುತ್ತೆ ಒಂದು ಪೇಷಂಟು ಎದೆ ನೋವಿಂದ ಬಂದರೆ ಎದೆ ನೋವು ಜೊತೆಯಲ್ಲಿ ಹೊರಗಡೆ ತಾಪಮಾನ ಕಡಿಮೆದೂ ಇರ್ತಾರೆ ಸೊ ಇದು ಒಂದು ಸಂಶಯ ಏನಂದರೆ ಹಾರ್ಟ್ ಅಟ್ಯಾಕ್ ಆಗಿರಬಹುದು ತದನಂತರ ಇ ಸಿ ಜಿ ಮಾಡಬೇಕು ಆ ಇ ಸಿ ಜಿನಲ್ಲಿ ಏನಾದ್ರು ಚೇಂಜಸ್ ಬಂದರೆ ಎಸ್ ಇದು ಹಾರ್ಟ್ ಅಟ್ಯಾಕ್ ಆಗಿದೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಒಂದು ವೈದ್ಯರಾಗಿ ಸಿಬ್ಬಂದಿಗೆ ಗೊತ್ತಾದ ಮೇಲೆ ಒಂದು ಇಕೋಸ್ಪ್ರಿನ್ ಅಂತ ಒಂದು ಟ್ಯಾಬ್ಲೆಟ್ಸ್ ಇದೆ ಆ್ಯಸ್ಪಿರಿನ್ ಟ್ಯಾಬ್ಲೆಟ್ಸು ಆ ಆ್ಯಸ್ಪಿರಿನ್ ಟ್ಯಾಬ್ಲೆಟ್ ಜೊತೆಯಲ್ಲಿ ಒಂದು ನಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಆಗೋದೊಂದು ಮಾತ್ರೆ ಇದೆ ಜೊತೆಯಲ್ಲಿ ಒಂದು ರ್ಯಾಂಟ್ಯಾಕು ಪ್ಲಸ್ ಆ್ಯಂಟಿಪ್ಲೆಟೆಟ್ ಕ್ಲೋಪಿಕ್ಡೋಲ್ ಅಂತ ಆಪ್ ಇದೆ ಲೋಡಿಂಗ್ ಡೋಸ್ ಆ್ಯಸ್ಪಿರಿನ್ ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ಮಾತ್ರೆ ಕೊಡ್ತೀವಿ ಒಂದು ಕೊಲೆಸ್ಟ್ರಾಲ್ ಆ್ಯಂಟಿಲಿಪಿಡ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಪ್ಲಸ್ ಒಂದು ಕ್ಲೋಪಿಡ್ ಗ್ಲಾಲ್ ಮಾತ್ರೆ ಕೊಟ್ಬಿಟ್ಟು ಲೋಡಿಂಗ್ ಡೋಸ್ ಮಾಡಿಬಿಟ್ಟು ತಕ್ಷಣ ಎಲ್ಲಿ ಸೇವೆ ಸಿಗ್ತಾ ಇದೆ ನಮ್ಮ ಡಿಸ್ಟಿಕ್ ಹಾಸ್ಪಿಟ್ಲ್ ಸೇವೆ ಸಿಗುತ್ತೆ ಇವಾಗ ಸಿರಾಯಿಂದ ಪೇಷಂಟ್ ಬರುತ್ತೆ ಇವರು ಅಲ್ಲಿ ಲೋಡಿಂಗ್ ಡೋಸ್ ಹಾಕಿ ಕೊಟ್ಟರೆ ತಕ್ಷಣ ಆ ಪೇಷಂಟ್ಗೆ ಸ್ವಲ್ಪ ಪ್ರಾಣಕ್ಕೆ ಅಪಾಯ ಕಡಿಮೆ ಆಗುತ್ತೆ ತಕ್ಷಣ ನಾವು ಇಲ್ಲಿ ಇನ್ನೊಂದು ಇ ಸಿ ಜಿ ಮಾಡಿಬಿಟ್ಟು ಅದೇ ಥರ ಚೇಂಜಸ್ ಕಡಿಮೆ ಆಗಿದೆಯಾ ಇಲ್ಲ ಜಾಸ್ತಿ ಆಗಿದೆ ನೋಡಿದ್ರೆ ನಾವು ಇಲ್ಲಿ ಅಲ್ಟಿಪೇಸ್ ಇಂಗೇಷನ್ನು ಐ ವಿ ಡೋಸು ಮತ್ತು ಅರವತ್ತು ನಿಮಿಷದಲ್ಲಿ ಮತ್ತೆ ರಿಮೈನಿಂಗ್ ಡೋಸ್ ಕೊಟ್ಬಿಟ್ಟು ನಮ್ಮ ಆ್ಯಂಬುಲೆನ್ಸ್ ಮುಖಾಂತರ ಹಬ್ಬ ಹಾಸ್ಪಿಟಲ್ ಆದಂಥ ಶ್ರೀ ಜಯದೇವ ಕಾರ್ಡಿಯೋಲಜಿ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಗೆ ರೆಫರ್ ಮಾಡಿಬಿಟ್ಟು ಅಲ್ಲಿ ಭಾಳಷ್ಟು ಪೇಷೆಂಟ್ಗೆ ನಾವು ತಿಂಗಳಲ್ಲಿ ಕನಿಷ್ಠ ಅಂದರೂ ಒಂದು ಐದರಿಂದ ಹತ್ತು ಪೇಷಂಟ್ ಕಳಿಸ್ತೀವಿ ಸೊ ಎಲ್ಲರೂ ಚೇತರಿಸ್ಕೊಂಡು ಬರ್ತಾಯಿದ್ದಾರೆ ಸರ್ ಈ ಯೋಜನೆ ಮುಖಾಂತರ ಇಲ್ಲಿವರೆಗೂ ಯಾವುದಾದ್ರೂ ರೋಗಿಗಳು ಇದರ ಸದುಪಯೋಗನ ಪಡ್ಕೊಂಡಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಸರ್ ಹೌದು ನಮ್ಮಲ್ಲಿ ಅದ್ರ ಬಗ್ಗೆ ನೋಡಲ್ ಆಫೀಸರ್ ನಮ್ಮ ಡಾಕ್ಟರ್ ಭಾನುಪ್ರಕಾಶ್ ಇದ್ದಾರೆ ನಿಮಗೆ ಸುದೀರ್ಘ ಮಾಹಿತಿ ಕೊಡ್ತಾರೆ ಎಸ್ ಇದು ಜಿಲ್ಲಾ ಶಸ್ತ್ರಚಿಕಿತ್ಸಕರಂತಹ ಅಜ್ವರ್ ಅಜ್ಗರ್ ಬೇಗ ಅವರ ಮಾತಾಗಿರುವಂಥದ್ದು ಡಾಕ್ಟರ್ ಭಾನುಪ್ರಕಾಶ್ ಸರ್ ಇದ್ದಾರೆ ಅವ್ರನ್ನೂ ಕೂಡ ಮಾತಾಡ್ಸ್ತಾ ಹೋಗ್ತೀನಿ ಈ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಬನ್ನಿ ಅವ್ರನ್ನೂ ಮಾತಾಡ್ಸೋಣ ಡಾಕ್ಟರ್ ಭಾನುಪ್ರಕಾಶ್ ಸರ್ ಇದ್ದಾರೆ ಅವರು ಕೂಡ ತಜ್ಞರು ಅವ್ರದ್ದು ಮಾತಾಡಿಸ್ತಾ ಹೋಗ್ತೀನಿ ಈ ಒಂದು ಹೃದಯ ಜ್ಯೋತಿ ಏನಿದೆ ಆ ಯೋಜನೆ ಬಗ್ಗೆ ಅವರು ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಸರ್ ನಮಸ್ತೆ ಈಗ ಈ ಒಂದು ಹೃದಯ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ತುಮಕೂರು ಜಿಲ್ಲಾಸ್ಪತ್ರೆಗೆ ಯಾರನ್ನಾದರೂ ಈ ಒಂದು ಯೋಜನೆಯ ಸದುಪಯೋಗ ಪಡ್ಕೊಂಡಿದ್ದಾರಾ ನೀವು ಕಣ್ಣು ನೀವು ಒಂದಷ್ಟು ಯಾಕೆಂದರೆ ಆ ಒಂದು ತಜ್ಞ ವಿಭಾಗಕ್ಕೆ ಸೇರ್ ಸೇರ್ಪಟ್ಟಿರೋದ್ರಿಂದ ಸರ್ ಹೌದು ಇದರ ಸದುಪಯೋಗನ ಪಡ್ಕೊಂಡಿದ್ದಾರೆ ಈಗ ಉದಾಹರಣೆಗೆ ನಮ್ಮ ಜಿಲ್ಲೆ ಹತ್ತು ತಾಲೂಕಿನಲ್ಲಿಂದ ರೋಗಿಗಳು ಬರ್ಬೋದು ಈಗ ಅಲ್ಲಿನೇ ತಾಲೂಕು ಆಸ್ಪತ್ರೆಗಳಿಂದ ಪೇಷಂಟ್ಸ್ನ ಇಲ್ಲಿ ಕಳಿಸ್ತಾರೆ ರೆಫರ್ ಮಾಡ್ತಾರೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಇರ್ಬೋದು ಅಂತ ಹೃದಯಘಾತ ಇರ್ಬೋದು ಅಂತ ಕಳಿಸಿರ್ತಾರೆ ಸೊ ಇಲ್ಲಿ ಬಂದಾಗ ನಾವು ಮತ್ತೆ ಒಂದು ಸಲ ಇ ಸಿ ಜಿ ಮಾಡ್ತೀವಿ ಆ ಐ ಸಿ ಜಿ ಮತ್ತು ಇ ಸಿ ಜಿ ಕಂಪೇರ್ ಮಾಡಿ ಅದರಲ್ಲಿ ಮತ್ತೆ ಈ ಪ್ರೋಗ್ರಾಮ್ ಪ್ರಕಾರ ಇ ಸಿ ಜಿನ ನಾವು ಬ್ಯಾಂಗ್ಳೂರಿಗೆ ಕಳಿಸ್ತೀವಿ ಅದರ ನೆಟ್ ಮುಖಾಂತರ ಕಳಿಸ್ತೀವಿ ಅದ್ರ ಪ್ರಕಾರ ನಾವು ಸ್ಟೆಮ್ಮಿ ಅಂದರೆ ಎಸ್ ಟಿ ಸೆಗ್ಮೆಂಟ್ ಟೆಲಿವೇಶನ್ ಎಮ್ ಐ ಅಂತ ಆದರೆ ನಾವು ಇಮಿಡಿಯಟಾಗಿ ಲೋಡಿಂಗ್ ಡೋಸ್ ಅಂತ ಇರುತ್ತೆ ಲೋಡಿಂಗ್ ಡೋಸ್ ಕೊಡ್ತೀವಿ ಮತ್ತು ಒಂದು ಇಂಜೆಕ್ಷನ್ಸ್ ಬ ಸಪ್ಲೈ ಇದೆ ನಮ್ಮಲ್ಲಿ ಆ ಇಂಜೆಕ್ಷನ್ನು ತುಂಬ ಕಾಸ್ಟ್ಲಿ ಇಂಜೆಕ್ಷನ್ ಆದರೂ ನಮ್ಮಲ್ಲಿ ಫ್ರೀಯಾಗಿ ಅದು ಸೌಲಭ್ಯ ಇದೆ ಆ ಇಂಜೆಕ್ಷನ್ನ ಕೆಲವು ಆ ಪೇಷಂಟ್ಗೆ ಸೂಕ್ತ ಇಂಡಿಕೇಷನ್ಸ್ ಕಾಂಟ್ರಾ ಇಂಡಿಕೇಷನ್ಸ್ ನೋಡಿಕೊಂಡು ಆ ಇಂಜೆಕ್ಷನ್ನ ನಾವು ಕೊಟ್ಟು ಮತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಆ್ಯಂಬುಲೆನ್ಸ್ ಮುಖಾಂತರ ನಾವು ಜೇದೇ ಆಸ್ಪತ್ರೆಗೆ ಕಳಿಸ್ತೀವಿ ಇದರಿಂದ ತುಂಬ ಜನ ಅನ್ಕು ಅನುಕೂಲ ಪಡ್ಕೊಂಡಿದ್ದಾರೆ ಇದರಿಂದ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾರಾದರೂ ಆರೋಗ್ಯಗಳು ಈ ಯೋಜನೆ ಅಂದರೆ ಈ ಇಂಜೆಕ್ಷನ್ಗೆ ಸಂಬಂಧಪಟ್ಟಂತೆ ಈಗ ಉಚಿತ ಕೊಟ್ಟು ಕೊಡ್ತಾ ಇರುವಂತ ಸರ್ ಇದನ್ನು ಸದುಪಯೋಗ ಪಡ್ಕೊಂಡಿದ್ದಾರೆ ಅಂತ ಸದ್ಯಕ್ಕೆ ಇನ್ನೂ ಅಂದರೆ ಈ ಸಿ ಈ ಸಿಸ್ಟಮಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಬಟ್ ಇಂಜೆಕ್ಷನ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಾವು ಇಷ್ಟಲ್ಲೇ ಇಂಜೆಕ್ಷನ್ ಸೌಲಭ್ಯ ಇದೆ ಬಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು ಅಂದರೆ ರೋಗಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಯಾರು ಆ ಥರದ್ದು ಪೇಷೆಂಟಿಂದ ಕಂಡು ಬಂದಿಲ್ಲ ಅಂತ ಪೇಷಂಟ್ಸ್ ಬರ್ತಾ ಇದ್ದಾರೆ ಕೆಲವು ಸಲ ಆ ಇಂಜೆಕ್ಷನ್ ಇರುತ್ತೆ ಆ ಪೇಷೆಂಟ್ಗೆ ಕೊಡೋಂಗಿರಲ್ಲ ಸೊ ನಾವು ಆ ಥರ ಪೇಷೆಂಟ್ಗೆ ಬಂದಾಗ ಕೊಟ್ಟು ಮತ್ತೆ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರು ಕಳಿಸ್ತಾ ಇದ್ದೀವಿ ಸರ್ ಇತ್ತೀಚಿನ ವರ್ಷಗಳಲ್ಲಿ ಬಹುತೇಕ ಕಳೆದ ಎರಡು ಮೂರು ವರ್ಷಗಳನ್ನ ನಾವು ನೋಡ್ತಾ ಹೋದರೆ ಒಂದಷ್ಟು ಹೃದಯಘಾತ ಅಂತ ಆಗುವಂತ ಸಂಭವಗಳು ಜಾಸ್ತಿ ಆಗ್ತವೆ ಅದರಲ್ಲೂ ಕೂಡ ಹರಿಹದ ಅದೇ ಅಂದರೆ ಯುವಕರೇ ಜಾಸ್ತಿಯಾಗಿ ಈ ಒಂದು ಹೃದಯಘಾತಕ್ಕೆ ಒಳಗಾಗ್ತಾ ಇರುವಂಥದ್ದು ಯಾಕೆ ಸರ್ ಏನು ಕಾರಣ ಇರ್ಬೋದು ಅಂತ ಸರ್ ಇದರಲ್ಲಿ ತುಂಬ ಕಾರಣಗಳು ಬರ್ತವೆ ಬರ್ತವೆಸ್ ಅಂತ ಹೇಳ್ತೀವಿ ರಿಸ್ಪ್ಯಾಕ್ಟರ್ ಅಂದರೆ ನೀವೇ ಹೇಳಿದ ಯುವಕರು ಅಂತ ಕಾಮನ್ನಾಗಿ ನಾವು ಹೇಳ್ತೀವಿ ಎಲ್ಲರಿಗೂ ಬಂದವರಿಗೆಲ್ಲ ಸ್ಮೋಕ್ ಮಾಡಬಾರ್ದು ಅಂತ ಸ್ಮೋಕಿಂಗ್ ಎಕ್ಸಸಿ ಸ್ಮೋಕಿಂಗ್ ಇರ್ಬೋದು ಡ್ರಿಂಕ್ಸ್ ಆಲ್ಕೋಹಾಲಿಕ್ ಇರ್ಬೋದು ಅಥವಾ ಫಿಸಿಕಲ್ ಇನ್ಆಕ್ಟಿವಿಟಿ ಇರುತ್ತೆ ಈ ಮತ್ತು ಪ್ರೆಸೆಂಟ್ ಇದರಲ್ಲಿ ಸ್ಟ್ರೆಸ್ಫುಲ್ ಕಂಡೀಷನ್ಸ್ ಇರ್ತದೆ ಅಥವಾ ಮಿಡ್ಲ್ ಏಜಲ್ಲಿ ತೊಗೊಂಡ್ರೆ ಅವ್ರಿಗೆ ಕೋಮಾಬಿಟಿಸ್ ಕೋಮಾಬಿಡಿಸ್ ಅಂದರೆ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಅಥವಾ ಆಲ್ರೆಡಿ ಹಾರ್ಟ್ ಪ್ರಾಬ್ಲಮ್ ಇರೋದು ಥೈರಾಯ್ಡು ಅಥವಾ ಇನ್ನಿತರ ಕಾಯಿಲೆಗಳು ಇರ್ಬೋದು ಸೊ ಅವ್ರು ಏನು ಮಾಡ್ತಾರೆ ಇದನ್ನೆಲ್ಲ ಕಡಿಮೆ ಮಾಡ್ಕೋಬೇಕಾಗುತ್ತೆ ಅಥವಾ ಈ ಆಲ್ರೆಡಿ ಡಯಾಬಿಟಿಕ್ ಐಪೆಟೆನ್ಸಿ ಇರ್ತಾರೆ ಅವ್ರು ರೆಗ್ಯುಲರಾಗಿ ಮಾತ್ರೆಗಳು ತೊಗೊಳ್ಳಲ್ಲ ಅಥವಾ ರೆಗ್ಯುಲರಾಗಿ ಫಾಲೋಅಪ್ ಬರೋಲ್ಲ ಸೊ ಈ ಇನ್ನು ಅನೇಕ ವಿಷಯಗಳಿರ್ತೀವಿರುತ್ತೆ ಇದು ಮುಖ್ಯ ಮುಖ್ಯ ರಿಸ್ಪ್ಯಾಕ್ಟರ್ಸು ಇದನ್ನ ಸರಿ ಮಾಡಿಕೊಂಡ್ರೆ ಹೆಚ್ಚಿನ ತೊಂದರೆಗಳಾಗೋದನ್ನು ತಡೆಗಟ್ಬೋದು ಕೆಲವೊಂದು ಕಡೆ ಲೈಫ್ ಟೈಮ್ ಚೆನ್ನಾಗಿರಬೇಕು ಅಂದರೆ ಹಂಗೆ ಹಾಗಿರ್ಬೇಕು ಅಂದರೆ ಉತ್ತಮವಾದಂಥ ವ್ಯಾಯಾಮ ಮಾಡ್ಕೊಂಡು ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅನ್ನೋದು ನಿಮ್ಮ ಮಾತಾಗಿರುವಂಥದ್ದು ಇನ್ನೊಂದು ಸರ್ ಒಂದು ಈ ಹೃದಯಘಾತಂಥ ಆದಂಥ ಸಂದರ್ಭದಲ್ಲಿ ಅವರು ಮಾಡಬೇಕಾದ ಮೊದಲ ಕೆಲಸ ಏನು ಅಂತ ಯಾವುದೇ ವ್ಯಕ್ತಿ ಆಗಲಿ ಅವ್ರಿಗೆ ಎದೆನೋವು ಬಂದಾಗ ಅದು ಎದೆನೋವು ಆರ್ಟ್ ರಿಲೇಟೆಡ್ ರಿಲೇಟೆಡಾಗಿರ್ಬೋದು ಅಥವಾ ಬೇರೆ ಕಾರಣಗಳು ಇರ್ಬೋದು ಎ ರೋಗಿ ಅವರಿಗೆ ಅದು ಗೊತ್ತಿರಲ್ಲ ಸೊ ಅದನ್ನು ಏನೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಿದ್ರಲ್ಲೇ ತಕ್ಷಣ ಹತ್ತಿರ ಇರೋ ಆಸ್ಪತ್ರೆಗೆ ಅವರು ತೋರಿಸ್ಬೇಕಾಗ್ತದೆ ಆ ತೋರಿಸಿದಾಗ ಅಲ್ಲಿ ಡಾಕ್ಟ್ರು ಡಿಸೈಡ್ ಮಾಡ್ತಾರೆ ಅದು ಆರ್ಟ್ ರಿಲೇಟೆಡ್ ಎದೆ ನೋವೋ ಅಥವಾ ಬೇರೆ ಕಾರಣದಿಂದ ಸೊ ಅವಾಗ ಏನಾಗುತ್ತೆ ಅಂದರೆ ಅದು ಚಿಕಿತ್ಸೆಗೆ ಈಸಿ ಆಗುತ್ತೆ ಕೆಲವು ಸಲ ಏನಾಗುತ್ತೆ ಅವರು ಬಿಡು ಮಾಮೂಲಿ ಗ್ಯಾಸ್ಟ್ರಿಕ್ ಇರ್ಬೋದು ಮಸಲ್ ಪೈನ್ ಇರ್ಬೋದು ಅಂತ ನೆಗ್ಲೆಕ್ಟ್ ಮಾಡೋ ಚಾನ್ಸಸ್ ಇರ್ತದೆ ಅದು ಅದು ಸಿಂಪಲ್ ನೋ ಇರಲಿ ಅದು ಯಾವುದೇ ರೀತಿ ಇದ್ದರೂ ಸಹ ಅವರು ನೆಗ್ಲೆಕ್ಟ್ ಮಾಡಿದಲೆ ಹತ್ರ ಇರೋ ಆಸ್ಪತ್ರೆಗೆ ತಕ್ಷಣ ತೋರಿಸ್ಬೇಕಾಗ್ತದೆ ನಾಳೆ ಹೋಗೋಣ ಬಿಡು ನಾಳೆದು ಹೋಗೋಣ ಬಿಡು ಇವತ್ತು ರಜೆ ಇರುತ್ತೆ ಆ ಥರ ಎಲ್ಲ ಮಾಡಿದನೇ ಇಮಿಡಿಯೇಟಾಗಿ ಹತ್ರ ಇರೋ ವೈದ್ಯರಿಗೆ ತೋರಿಸೋದು ಸೂಕ್ತ ಇಲ್ಲ ಒಂದು ಕಡೆ ಗ್ರಾಮೀಣ ಪ್ರದೇಶದ ಜನ ದೂರ ಇರ್ತಾರೆ ಸರ್ ಆಸ್ಪತ್ರೆಯೂ ಕೂಡ ದೂರ ಇರುತ್ತೆ ಇಪ್ಪತ್ತ್ ಕಿಲೋಮೀಟ್ರ್ ದೂರ ಇರುವಂಥದ್ದು ಅಂಥ ಸಂದರ್ಭದಲ್ಲಿ ಗ್ರಾಮೀಣ ಜನತೆಗೆ ಈ ಥರದ ಒಂದಷ್ಟು ಹೃದಯಘಾತ ಬ ಕಂಡುವಂಥ ಸಂದರ್ಭದಲ್ಲಿ ಅವರು ಅವರು ತಮ್ಮ ವೈಯಕ್ತಿಕವಾಗಿ ಏನಾದರೂ ಒಂದಷ್ಟು ಅಲ್ಲಿ ಮಾಡ್ಕೊಳ್ಳುವಂಥ ಕೆಲಸಗಳಿದಾವೆ ಅಂತ ಅಂದರೆ ವ ವೈಯಕ್ತಿಕವಾಗಿ ಮಾಡ್ಕೊಳೋದಕ್ಕೆ ಆ ಸಮಯದಲ್ಲಿ ತಕ್ಷಣ ಕಷ್ಟ ಆಗುತ್ತೆ ಬಟ್ ಏನು ಅಂದರೆ ಅಲ್ಲಿ ಅವರ ಹತ್ರ ಮಾತೇನೂ ಇರೋದಿಲ್ಲ ಹತ್ರ ಈಗ ಗ್ರಾಮೀಣ ಭಾಗ ಅಂದರೆ ಅತ್ ನಿಯರ್ ಬೈ ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುತ್ತೆ ಇಲ್ಲ ಅದಕ್ಕಿಂತ ಇದಂದರೆ ತಾಲೂಕು ಆಸ್ಪತ್ರೆ ಇರುತ್ತೆ ಇಮಿಡಿಯೇಟಾಗಿ ಅಲ್ಲಿ ಹೋದರೆ ಅಲ್ಲೂ ನಾವು ಏನು ಇಲ್ಲಿ ಲೋಡಿಂಗ್ ಡೋಸ್ ಅಂತ ಮಾತ್ರೆಗಳು ಕೊಡ್ತೀವೋ ಅದನ್ನು ಕೊಡ್ತಾರೆ ಸೊ ಅದೊಂದು ಮಾಡ್ಬೋದು ಅದು ಬಿಟ್ಟು ಬೇರೆ ಎಕ್ಸ್ಟ್ರಾ ಇನ್ನೇನು ಮಾಡೋಕ್ಕೆ ಹೋಗಬಾರ್ದವ್ರು ಅಂದರೆ ಇಮಿಡಿಯೇಟಾಗಿ ಅವರು ರೋಗ ವೈದ್ಯನ ಸಂಪರ್ಕಿಸೋದೇ ಉತ್ತಮ ಎಸ್ ಇದು ಡಾಕ್ಟರ್ ಭಾನುಪ್ರಕಾಶ್ ಸರ್ ಅವರ ಮಾತಾಗಿರುವಂಥದ್ದು ಏನು ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಕಂಡು ಬಂದ ತಕ್ಷಣದಲ್ಲಿ ಹತ್ತಿರದ ಆಸ್ಪತ್ರೆಯನ್ನ ಭೇಟಿ ಮಾಡಬೇಕು ಹಾಗೆ ಪುನೀತ್ ರಾಜ್ ಕುಮಾರ್ ಹೃದಯ ಜ್ಯೋತಿ ಯೋಜನೆ ಏನಿದೆ ಅದನ್ನ ಸದುಪಯೋಗ ಕೂಡ ಕೊಡ್ಕೊಬೇಕು ಅನ್ನೋದು ಕೂಡ ಡಾಕ್ಟರ್ ಅಸ್ಗರ್ ಬೇಗ್ ಅವರ ಮಾತು ಕೂಡ ಆಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ನಾಗರ ಜೊತೆ ಗಿರೀಶ್ ಪ್ರಗತಿ ಟಿವಿ ತುಮಕೂರು ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ